कर्नाटका दलित संघर्ष कमेटी जिला गुलबर्गा की जानिब से रंग मंदिर में कॉन्स्टिट्यूशन डे सेलिब्रेट किया गया है। इस प्रोग्राम का इनोग्रेशन गुलबर्गा साउथ एमएलए आलम प्रभु पाटिल के हाथों किया गया। कर्नाटका संघर्ष कमेटी जिला गुलबर्गा के जरिए संविधान की हिफाजत के लिए इस प्रोग्राम को ऑर्गेनाइज करने का मकसद आज के दौर में आरएसएस और दीगर राइट विंग ऑर्गेनाइजेशन के लोग संविधान को खत्म करने की कोशिश कर रहे हैं। हर आए दिन देश भर में कॉन्स्टिट्यूशन और बाबा साहब अम्बेडकर के खिलाफ नफरत को जाहिर किया जा रहा है। कर्नाटका दलित संघर्ष कमेटी के जिम्मेदारों ने कॉन्स्टिट्यूशन डे को सेलिब्रेट कर संविधान के लिए वफादारी, ईमानदारी और सुरक्षा करने की शपथ ली है। इस तरह शपथ लेने का मकसद संविधान की सुरक्षा के लिए हमेशा लड़ाई लड़ने की कसम खाई गई है। इस मौके पर कॉन्स्टिट्यूशन को बनाने के लिए बाबा साहेब अम्बेडकर की कुर्बानियों को याद किया गया है। गुलबर्गा साउथ एमएलए आलम प्रभु पाटिल के अलावा इस प्रोग्राम में बुधविहार से वाराज्योति बनते आपगिरे सोमशेखर, स्टेट चीफ कोऑर्डिनेटर महावली शंकर, अर्जुन गुब्बार, स्टेट ऑर्गेनाइजिंग कन्वेनर नीलकंत राव, कांग्रेस लीडर, किसान राइट संघ ऑर्गेनाइजेशन के स्टेट लीडर्स, बीएसएस लीडर और दीगर जिला और तालुका से कर्नाटका दलित संघर्ष कमेटी के जिम्मेदार इस प्रोग्राम में मौजूद थे। दिस वीडियो प्रेजेंटेड बाय अल शरई पीयू कॉलेज फॉर बॉयज एंड गर्ल्स, एमएसके मिल रोड, अल शरई पीयू कॉलेज फॉर गर्ल एट मुस्लिम चौक, बिजगोरी, गुलबर्गा गर्ल्स पीयू कॉलेज अपोजिट मक्का मस्जिद, बसवेश्वर कॉलोनी, अल शरई बीएससी डिग्री कॉलेज फॉर गर्ल्स, यदुला कॉलोनी एंड अल शरई पब्लिक स्कूल पावर्ड बाय लेड, ओल्ड जेवरगी रोड। एडमिशन आर ओपन, कॉन्टैक्ट फॉर डिटेल्स। ವಿಧಾನಸಭೆಯಲ್ಲಿ ಹತ್ತೊಂಬತ್ತು ನವೆಂಬರ್ ತಿಂಗಳ 26ನೇ ದಿನದಂದು ಮತ್ತು ಸಮಗ್ರತೆಗಾಗಿ ಎಲ್ಲರಲ್ಲಿ ಉಪಾಸನೆಯ ಸ್ವಾತಂತ್ರ್ಯವನ್ನು ಸ್ಥಾನಮಾನ ಮತ್ತು ಅವಕಾಶಗಳ ಸಮಾನತೆಯನ್ನು ದೊರೆಯುವಂತೆ ಜನತೆಯಾದ ನಾವು ಭಾರತವನ್ನು ಸಾರ್ವಭೌಮ, ಸಮಾಜವಾದಿ, ಧರ್ಮನಿರಪೇಕ್ಷ, ಪ್ರಜಾಸತ್ತಾತ್ಮಕ ಗಣರಾಜ್ಯವನ್ನಾಗಿ ರೂಪಿಸುವುದಕ್ಕಾಗಿ ಭಾರತದ ಎಲ್ಲ ಪ್ರಜೆಗಳಿಗೆ ಸಾಮಾಜಿಕ, ಆರ್ಥಿಕ ಮತ್ತು ಎಲ್ಲರೂ ಉಣ್ತಕ್ಕಂಥ ಅನ್ನ ಒಂದೇ, ನಡೆದಾಡ್ತಕ್ಕಂಥ ನೆಲ ಒಂದೇ, ಹರಿತಕ್ಕಂಥ ರಕ್ತ ಒಂದೇ, ಕುಡಿತಕ್ಕಂಥ ನೀರು ಒಂದೇ, ಎಲ್ಲರೂ ಒಂದೇ ಇದ್ರೂ ಮೇಲು ಕೀಳಿರ್ತಕ್ಕಂಥ ಭಾವನೆ ಮನುಷ್ಯರು ಹುಟ್ಟು ಹಾಕಿರ್ತಕ್ಕಂಥ ಈ ವ್ಯವಸ್ಥೆಯನ್ನ ಹೋಗಲಾಡಿಸ್ತಕ್ಕಂಥ ಒಂದೇ ಒಂದು ಅಸ್ತ್ರ ಅಂದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನದ ಮೇಲೆ ನಡೀತಕ್ಕಂಥ ಮಾತ್ರವನ್ನೇ. ಇವತ್ತು ಆ ಸಂವಿಧಾನ ಬದ್ಧವಾಗಿ ನಡೀತಕ್ಕಂಥ ವ್ಯಕ್ತಿಗಳು ನಾವು ಆ ಶಾಸನ ಸಭೆಗೆ ಲೋಕಸಭೆಗೆ ಬರ್ತಕ್ಕಂಥದ್ದರಲ್ಲಿ ಎಲ್ಲಾ ರೀತಿಯ ರಾಜಕೀಯ ಸಭೆಗಳಿಗೆ ಒಂದು ಉನ್ನತವಾಗಿ ವ್ಯವಸ್ಥಾಪೂರ್ವಕವಾಗಿ ವಿದ್ಯಾವಂತರನ್ನ ಸಂವಿಧಾನ ಬದ್ಧವಾಗಿರ್ತಕ್ಕಂಥ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನ ಸಿದ್ಧಾಂತವನ್ನ ಒಪ್ಪಿಕೊಂಡವರನ್ನ ಅಲ್ಲಿಗೆ ಕಳಿಸಿದ್ರೆ ಅವರು ಹೇಳಿರ್ತಕ್ಕಂಥ ವಿಧಾನವನ್ನ ಪದ್ಧತಿಯನ್ನ ಅನೇಕ ಸೌಲಭ್ಯಗಳನ್ನ ಸಿಗ್ತಕ್ಕಂಥ ವ್ಯವಸ್ಥೆ ಇವತ್ತು ಸರ್ಕಾರದಲ್ಲಿದೆ. ಆ ಸಂವಿಧಾನದಲ್ಲಿ ಕೂಡ ಇದೆ, ಇವತ್ತು ರೈಟ್ ಟು ಫುಡ್, ರೈಟ್ ಟು ವರ್ಕ್, ಎಲ್ಲರಿಗೂ ಕೆಲಸ ಸಿಗ್ಬೇಕು, ಎಲ್ಲರಿಗೂ ಶಿಕ್ಷಣ ಸಿಗ್ಬೇಕು, ಎಲ್ಲರಿಗೂ ಆಹಾರ ಸಿಗ್ಬೇಕಂತಕ್ಕಂಥದ್ದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನದಲ್ಲಿ ಬರೆದಿರ್ತಕ್ಕಂಥದ್ರ ಫಲವಾಗಿಯೇ ಇವತ್ತು ನಾವೆಲ್ಲರೀತಿಯ ಅನುಕೂಲತೆಗಳನ್ನ ಪಡಿತಾ ಇದ್ದೇವೆ. ಅದನ್ನ ಅದೇ ದಾರಿಯಲ್ಲಿ ನಡೀತಕ್ಕಂಥದ್ದು, ಅದನ್ನ ಜಾರಿಗೆ ಕೊಡಿಸ್ತಕ್ಕಂಥದ್ದು. ನಾವು ಶಾಸಕರಾದ ಮೇಲೆ ನಮ್ಮ ಮನೆಯಲ್ಲಿ ಇರ್ತಕ್ಕಂಥ ಕೆಲಸವನ್ನ ಆ ಸಂವಿಧಾನದ ಅಡಿಯಲ್ಲಿ ಬರ್ತಕ್ಕಂಥ ಏನು ಯಾವತ್ತು ವಂಚಿತರಾಗಿರ್ತಕ್ಕಂಥ ಜನರಿಗೆ ಸೌಲಭ್ಯಗಳನ್ನ ಕೊಟ್ಟು ಮುಖ್ಯವಾಹಿನಿಗೆ ತರ್ತಕ್ಕಂಥ ವಿಚಾರಗಳನ್ನ ಎಲ್ಲ ಶಾಸಕರು ಎಲ್ಲ ಚುನಾಯಿತ ಪ್ರತಿನಿಧಿಗಳು ಮಾಡಿದ್ದೆ ಆದ್ರೆ ಈ ವ್ಯವಸ್ಥೆ ತಕ್ಷಣ ಬದಲಾವಣೆ ಒಂದು ಹಂತಕ್ಕೆ ಬರ್ತದೆ ಅಂತಕ್ಕಂಥ ಮಾನಂತರ ಮನುಷ್ಯನ ಜೀವನದ ಶೈಲಿಯೇ ಬದಲಾಯಿತು, ಈ ದೇಶದ ಪರಿಸ್ಥಿತಿಯೇ ಬದಲಾಯಿತು, ಮನುಷ್ಯರನ್ನ ಮನುಷ್ಯರನ್ನಾಗಿ ಕಾಣತಕ್ಕಂಥ ಸಂದೇಶಗಳು ಇರಬೇಕು. ಸಂವಿಧಾನದಲ್ಲಿ ಬರ್ತಿರ್ತಕ್ಕಂಥ ಏನು ಒಂದು ವಿಚಾರದ ಮೇಲೆ ಬಂದಿರತಕ್ಕಂಥ ಎಲ್ಲ ಸರ್ಕಾರಗಳು ಮೀಸಲಾತಿ ಸೌಲಭ್ಯಗಳಾಗಿರ್ಬೋದು, ಮನುಷ್ಯನಿಗೆ ರಕ್ಷಣೆ ಕೊಡ್ತಕ್ಕಂಥ ಸೌಲಭ್ಯಗಳಾಗಿರ್ಬೋದು, ಮೂಢನಂಬಿಕೆಗಳು ಹೋಗಲಾಡ್ತಕ್ಕಂಥದ್ದಾಗಿರ್ಬೋದು, ಶಿಕ್ಷಣ ಬಗ್ಗೆ ಒತ್ತು ಕೊಟ್ಟು ಎಲ್ಲರನ್ನ ಸಮಾಜದ ಮುಖ್ಯವಾಹಿನಿಗೆ ತರಬೇಕಂತ ಹೇಳಿ ಎಲ್ಲ ರೀತಿಯಿಂದ ಸೌಲಭ್ಯಗಳನ್ನು ಕೊಟ್ಟು ಅನೇಕ ಅಧಿಕಾರದಲ್ಲಿ ಮೀಸಲಾತಿ ತರ್ತಕ್ಕಂಥದ್ದು ವಿಧಾನಸಭೆಯಲ್ಲಿ ಆಗಲಿ, ಪಾರ್ಲಿಮೆಂಟ್ನಲ್ಲಿ ಆಗಲಿ, ಗ್ರಾಮ ಪಂಚಾಯತಿಯಲ್ಲಿ ಆಗಲಿ, ಜಿಲ್ಲಾ ಪಂಚಾಯತಿಯಲ್ಲಿ ಆಗಲಿ, ನಗರ ಸಭೆಯಲ್ಲಿ ಆಗಲಿ, ಎಲ್ಲ ಎಲ್ಲ ರೀತಿಯಿಂದ ಸೌಲಭ್ಯಗಳನ್ನು ತರುವುದರ ಮೂಲಕ ಮನುಷ್ಯನಿಗೆ ಅಧಿಕಾರ ಸಿಕ್ಕಾಗ ಮಾತ್ರ ಆ ಸಮಾಜದಲ್ಲಿ ಬದಲಾವಣೆ ತರಲಿಕ್ಕೆ ಸಾಧ್ಯ ಇದೆ ಅಂತಕ್ಕಂಥ ರೀತಿಯಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹಾಕಿಕೊಟ್ಟಿರ್ತಕ್ಕಂಥ ಸಂವಿಧಾನದ ಮೇಲೆ
ಕರ್ತೃತ್ವದಿಂದಲೇ ಇವತ್ತು ಎಲ್ಲ ರೀತಿಯಿಂದ ಸಮಾನತೆ ಕಾಣ್ತಾ ಇದ್ದೀವಿ. ದೇಶದಲ್ಲಿ ಸಂವಿಧಾನ ಉಳಿಬೇಕು, ಪ್ರಜಾಪ್ರಭುತ್ವ ಉಳಿಬೇಕಾದ್ರೆ ಈ ಒಂದು ಕೋಮುವಾದಿ ಶಕ್ತಿಗಳು ಆರ್ಎಸ್ಎಸ್ನ ಕೈಯಲ್ಲಿ ಸಿಲುಕೊಂಡಿರುವಂತಹ ಈ ಒಂದು ಸಂವಿಧಾನವನ್ನ ರಕ್ಷಣೆ ಮಾಡಲಿಕ್ಕೆ ನಾವು ಎಲ್ಲರೂ ಬದ್ಧರಾಗಬೇಕು. ಸಂವಿಧಾನವೇ ನಮ್ಮ ಉಸಿರು, ಸಂವಿಧಾನವೇ ನಮ್ಮ ಹಕ್ಕು. ಸಂವಿಧಾನ ಈ ಒಂದು ಸಮಾರಂಭದಲ್ಲಿ ಎಲ್ಲರೂ ಭಾಗವಹಿಸಿದ್ದಕ್ಕೆ ಎಲ್ಲರಿಗೂ ಅಭಿನಂದಿಸ್ತಾ ನನ್ನ ಒಂದು ಎರಡು ನುಡಿಯನ್ನು ಮುಗಿಸ್ತೇನೆ. ಜೈ ಭೀಮ್, ಜೈ ಭಾರತ. ಕಲಬುರಗಿ ಜಿಲ್ಲೆಯಲ್ಲಿ ಇಂದು ಈ ಒಂದು ಭವ್ಯ ಸಮಾರಂಭ ಜರುಗುತ್ತದೆ. ಈ ಭವ್ಯ ಸಮಾರಂಭದಲ್ಲಿ ಈ ಭವ್ಯ ಸಮಾರಂಭಕ್ಕೆ ಉದ್ಘಾಟಕರಾಗಿ ಆಗಮಿಸುವಂತಹ ನಮ್ಮೆಲ್ಲರ ನೆಚ್ಚಿನ ಶಾಸಕರು ಹಾಗೂ ಆತ್ಮೀಯರಾದಂತಹ ಶ್ರೀಮಾನ್ ಅಲ್ಲಂ ಪ್ರಭು ಪಾಟೀಲ್ ಸರ್ ಅವರು ವೇದಿಕೆ ಮೇಲಿದ್ದಾರೆ. ಅದೇ ರೀತಿಯಾಗಿ ನಮ್ಮ ರಾಜ್ಯ ಪ್ರಧಾನ ಸಂಚಾಲಕರಾಗಿರುವಂತಹ ಸನ್ಮಾನ್ಯ ನಮ್ಮ ನಾಯಕರಾಗಿರುವಂತಹ ಮಾವಳಿ ಶಂಕರ್ ಸರ್ ಅವರು ಕೂಡ ಈ ವೇದಿಕೆ ಮೇಲಿದ್ದಾರೆ. ಅದೇ ರೀತಿ ಬಹಳ ಹೊತ್ತು ಬಂದಿರುವುದರಿಂದ ದೇಶದಲ್ಲಿ ಸಂವಿಧಾನ ಉಳಿಬೇಕು, ಪ್ರಜಾಪ್ರಭುತ್ವ ಉಳಿಬೇಕಾದ್ರೆ ಈ ಒಂದು ಕೋಮುವಾದಿ ಶಕ್ತಿಗಳು ಆರ್ಎಸ್ಎಸ್ನ ಕೈಯಲ್ಲಿ ಸಿಲುಕೊಂಡಿರುವಂತಹ ಈ ಒಂದು ಸಂವಿಧಾನವನ್ನ ರಕ್ಷಣೆ ಮಾಡಲಿಕ್ಕೆ ನಾವು ಎಲ್ಲರೂ ಬದ್ಧರಾಗಬೇಕು. ಸಂವಿಧಾನವೇ ನಮ್ಮ ಉಸಿರು, ಸಂವಿಧಾನವೇ ನಮ್ಮ ಹಕ್ಕು, ಸಂವಿಧಾನವೇ ನಮ್ಮ ಎಲ್ಲ ಸರ್ವಸ್ವವನ್ನು ಅಂದ್ಕೊಳ್ತಾ ಈ ಒಂದು ಸಮಾರಂಭದಲ್ಲಿ ಎಲ್ಲರೂ ಭಾಗವಹಿಸಿದ್ದಕ್ಕೆ ಎಲ್ಲರಿಗೂ ಅಭಿನಂದಿಸ್ತಾ ನನ್ನ ಒಂದು ಎರಡು ನುಡಿಯನ್ನು ಮುಗಿಸ್ತೇನೆ. ಜೈ ಭೀಮ್, ಜೈ ಭಾರತ. This video presented by Al Sharia PU College for Boys and Girls, MSK Mill Road, Al Sharia PU College for Girl at Muslim Chowk, Bijgori, Gulbarga Girls PU College, opposite Makkah Masjid, Basveshwar Colony, Al Sharia BSc Degree College for Girls, Yadula Colony, and Al Sharia Public School powered by LED, Old Jewargi Road. Admission are open. Contact for details.